ಅವನ ಮನೋದಿ ಅವರಿಂದ ಪ್ರಪಂಚದ ಬೆಳಕನ್ನು ನಾವು ಕಂಡವರಂತೆ. ಜೈಶ್ಚರ ಕುಂತುತ್ತ ನಡೆಯುವವನು ಬದುಕಿನ ಭವನೆ. ಅನೇಕ ಸಂದರ್ಭದಲ್ಲಿ ಕುಂಟಾಗಿಯೇ ಪರಿಣಮಿಸುತ್ತದೆ. ತಾವೇ ತಾವಾಗಿ ತಮ್ಮನ್ನ ನೋಡುವವರು ಮಿಕ್ಕುವವರು ಮತ್ತೊಬ್ಬರಿಲ್ಲ. ಪ್ರಶ್ನಾತೀತ ವ್ಯಕ್ತಿತ್ವ ತಮ್ಮದ್ದು ಎಂದು ಯಾರು ದುರಹಂಕಾರದಿಂದ ವರ್ತಿಸುತ್ತಾರೋ ಅವರಲ್ಲಿಗೆ ಶನಿಯ ಪ್ರವೇಶ. ಅವರ ಬದುಕೇ ಕುಂಟುತ್ತ ಸಾಗುವಂತೆ ಮಾಡುವುದೇ ನಮ್ಮ ಜಾಯಮಾನ. ಶನಿ ಎಂಬ ನಾಮದಿಂದ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಾ ಇದ್ದೇನೆ. ಹುಟ್ಟಿದ ಮರುವಳಿಯಲ್ಲಿ ನನ್ನ ಅಪ್ಪ ಸೂರ್ಯದೇವನನ್ನು ನೆಟ್ಟ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ಪುಷ್ಟರಾಗ ಪ್ರಾಪ್ತವಾಯಿತು. ಅವನ ಕುದುರೆಯನ್ನು ನೋಡಿದಾಗ ಕುದುರೆಯ ಕಣ್ಣುಗಳು ಕೂಡಾದವು. ಒಂದೋ ಎರಡು ಕೈಲಾಸರಾತ ಪರಮೇಶ್ವರನನ್ನೇ ಹೋಗಿ ಬೇಡಿ ಕೇಳಿದೆ. ಬಿದಿರು ಹೊಟ್ಟೆಯಲ್ಲಿ ಇರುವಿಯಾಗಿ ಅಡಗಿದ ಭಣಿ ಭಣಿ ರಮೋಶನಿ ವಂಚಿಸು ತುಳಿಯದು ಈಯ ಮನಿ. ಸ್ವತಃ ಭಗವಾನ ಶಂಕರನಿಗೆ ಆಡಿದ ಮಾತು, ಈ ಭೂಮಿಯಲ್ಲಿ ಯಾರೂ ನಿನ್ನನ್ನು ವಂಚಿಸಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವರ ಮೇಲೂ ನಿನ್ನ ವಕ್ರ ದೃಷ್ಟಿ ಮುದ್ರೆ ಬೀಳುತ್ತದೆ. ಶನೈಶ್ವರನಾಗಿರುವಂತಹ ನನಗೆ ಗೆಲುವಾಗಿತ್ತು ಸನ್ಮಾನಿಸಿದ ಶನೈಶ್ವರ. ಒಬ್ಬರೋ ಇಬ್ಬರು ಲೋಕ ಲೋಕಾಂತರದವರನ್ನೆಲ್ಲ ಕಾಡಿ ಮುಗಿಸಿದೆ. ಈಗ ನನ್ನ ಮಿಕ್ಕುವ ದೇವರೇ ಮತ್ತೊಬ್ಬರಿಲ್ಲ. ಈ ಭೂಮಿಯಲ್ಲಿ ಎಲ್ಲ ಭಕ್ತರು ಭಕ್ತಿಯಿಂದ ಯಾವೆಲ್ಲ ದೇವರನ್ನು ಆರಾಧಿಸುತ್ತಾರೋ ಅರ್ಚಿಸುತ್ತಾರೋ ಅಂತವರನ್ನೆಲ್ಲ ಕಾಡಿ ಧರಿಸಿ ಮಣಿಸಿ ಕುಣಿಸಿ ಅವರೇ ನನ್ನನ್ನು ಗೌರವದಿಂದ ಕಾಣುವಂತೆ ಮಾಡಿರುವುದರಿಂದ ಭಕ್ತರೆಲ್ಲ ಈಗ ದೇವರಿಗೆ ಭಯಪಡುವುದಿಲ್ಲ, ಶನಿಗೆ ಭಯಪಡ್ತಾರೆ. ಹಾಗಾಗಲೇ ಶನಿಕಾಟ ಮುಕ್ತಿಗಾಗಿ ದೇವರ ಮೊರೆ ಹೋಗ್ತಾರೆ, ಶನಿಯ ಜಪಾನುಷ್ಠಾನ ಮಾಡುತ್ತಾರೆ. ಒಂದು ದೃಷ್ಟಿಯಲ್ಲಿ ವಿಚಾರ ಮಾಡಿದ್ರೆ ದೇವರನ್ನೇ ಕಾಡಿದ ಶನಿಯೇ ಹೆಚ್ಚಲುವೆ. ನಾವೇ ಉದ್ಘಾಟಿಸಿಕೊಳ್ಳುವುದಲ್ಲದು ಇಡೀ ಪ್ರಪಂಚ ಒಪ್ಪಿದ ಕಟು ಸತ್ಯ. ಈ ಹೊತ್ತು ಹೊರಟಿದ್ದೇನೆ, ನೋಡೋಣ ಲೋಕ ಲೋಕವನ್ನೆಲ್ಲ ಸುತ್ತಾಡುವುದು. ಯಾರು ನನಗೆ ಸರಿಸಾಟಿಯಾದವರು ಇದ್ದಾರೆ ಎನ್ನುವುದನ್ನು ಶೋಧಿಸುವುದು ಸಾರ್ವತ್ರ ಮಾಡೋಣ.